ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆ ಹೆಸರಿನ ಸಂಘಟನೆಗಳನ್ನ ತೆರೆದುಕೊಂಡು ಕೋಟ್ಯಾಧೀಶರಾಗ್ತಾ ಇದ್ದಾರೆ. ಅಂದ್ರೆ ಅಡ್ಡದಾರಿಗಳ ಮೂಲಕ ಜನರನ್ನ ಬ್ಲಾಕ್ ಮೇಲ್ ಮಾಡಿ ಈ ತರಹ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಂಥವ್ರನ್ನ ತಡಿಬೇಕು ಅಂತ ಕೆಲವೊಂದಿಷ್ಟು ಜನ ಮನವಿಯನ್ನ ಸಹ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಮನವಿ ಮಾಡ್ಕೊಳ್ತಾ ಇರೋರು ಯಾರು, ಅಲ್ಲಿ ಯಾರಿಂದ ಯಾರಿಗೆ ಅನ್ಯಾಯ ಆಗಿದೆ ತಿಳ್ಕೊಂಡ. ಕಲಬುರಗಿಯಲ್ಲಿ DLT ಅನ್ನುವಂತಹ ಸಂಘದಿಂದ ಅಥವಾ DLT ಅನ್ನುವಂತಹ ಸಂಘದ ಜನರಿಂದ ಅಲ್ಲಿನ ಪದಾಧಿಕಾರಿಗಳಿಂದ ಸಾಕಷ್ಟು ಜನರಿಗೆ ವಂಚನೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಈ ಜನರನ್ನ ಬ್ಲಾಕ್ ಮೇಲ್ ಮಾಡೋದಾಗಿರಬಹುದು, ಲ್ಯಾಂಡ್ ಮಾಫಿಯಾಗಳಲ್ಲಿ ತೊಡಗಿಕೊಳ್ಳೋದಾಗಿರಬಹುದು, ಹೀಗೆ ಬೇರೆ ಬೇರೆ ಅಡ್ಡದಾರಿಗಳನ್ನ ಹಿಡಿಯೋ ಮೂಲಕ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಆಂದೋಲನ ಶ್ರೀಗಳು ಕೂಡ ಕೈಜೋಡಿಸಿದ್ದಾರೆ ಅಥವಾ ಧ್ವನಿಗೂಡಿಸಿದ್ದಾರೆ ಅಂತ ಹೇಳಬಹುದು. ಇಂಥವ್ರನ್ನ ತಡಿಬೇಕು ಎಂಬ ಕೂಗು ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಸಂತರ ನಾಡು, ಸೂಫಿ ಸಂತರ ಬೀಡು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಇಂತಹ ಸೂಫಿ ಸಂತ ಶರಣರ ನಾಡಿನಲ್ಲಿ ಸಮಾಜ ಸೇವೆಯ ಮುಖವಾಡವನ್ನು ಹೊತ್ಕೊಂಡು ಸಂವಿಧಾನ ರಕ್ಷಕರು ಅಂತ ಹೇಳಿ DLT ಅನ್ನುವಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಹಗಲು ದರೋಡೆಗೆ ಇವತ್ತು ಕಲಬುರಗಿಯಲ್ಲಿ ಇಳಿದಿದ್ದಾರೆ. ಅದು ಲ್ಯಾಂಡ್ ಮಾಫಿಯಾ ಇರಬಹುದು ಮತ್ತು ಇನ್ನೂ ವಸೂಲಿ ಬಾಜಿ ಇರಬಹುದು, ಅದರಲ್ಲೆಲ್ಲವೂ ಕೂಡ ದುಷ್ಕೃತ್ಯದಲ್ಲಿ ಭಾಗಿಯಾಗಿ ಇವತ್ತು ಕೋಟ್ಯಾಧೀಶರಾಗ್ತಾ ಇದ್ದಾರೆ. ಕಳೆದ 28ನೇ ತಾರೀಕು ಒಬ್ಬ ಉದ್ಯಮಿಯನ್ನು ಗನ್ನಿಟ್ಟು ಬೆದರಿಸಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಮಾಧ್ಯಮದಿಂದ ತಿಳಿದು ಬಂದಿದೆ. ಆ ಪ್ರಕರಣದಲ್ಲಿ ಸುಮಾರು 8 ಜನರ ಮೇಲೆ FIR ಆಗಿದೆ. ಇಲ್ಲಿಯವರೆಗೂ ಕೂಡ ಅದರ ತನಿಖೆಗೆ CPI ಶಕೀಲ್ ಅಂಗಡಿಯವರು ಮುಂದಾಗಿಲ್ಲ. ನಮಗೆ ಅನುಮಾನ ಇದೆ, ಈ ಎಲ್ಲ ಪ್ರಕರಣಗಳನ್ನು ಮುಚ್ಚಲಿಕ್ಕೆ ಏನೋ ಡೀಲ್ ಆಗಿದೆ ಅನ್ನುವಂತಹದ್ದಿದೆ. ಪೊಲೀಸ್ ಕಮಿಷನರ್ ಇದನ್ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದಾಗ ಮಾತ್ರ ಇವತ್ತು ಆ ಸತ್ಯ ಬಯಲಿಗೆ ಬರಲಿಕ್ಕೆ ಸಾಧ್ಯ ಇದೆ. ಕಳೆದ 3 ದಿನಗಳ ಹಿಂದೆ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ, ಭಯಾನಕ ಸುದ್ದಿಯನ್ನು ನಾವು ನೋಡಿದ್ದೀವಿ. ಅದು ಹನಿಟ್ರ್ಯಾಪ್. ಮಹಿಳೆಯನ್ನ ಪೂಜಿಸುವಂತಹ ಆರಾಧಿಸುವಂತಹ ದೇಶ ನಮ್ಮದು, ಅಂತಹ ಅಮಾಯಕ ನ್ಯಾಯ ಕೇಳ್ಕೊಂಡು ಬಂದಂತಹ ಯುವತಿಯರನ್ನ ದುಷ್ಕೃತ್ಯಕ್ಕೆ ಬಳಸಿಕೊಂಡು ಮತ್ತು ಅತ್ಯಾಚಾರ ಎಸಗಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಿದರಲ್ಲ, ಇದು ನಮ್ಮ ಕಲಬುರಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದೆ. ಹನಿ ಟ್ರ್ಯಾಪ್ ಬಗ್ಗೆ, ಅತ್ಯಾಚಾರದ ಬಗ್ಗೆ FIR ಆಗಿದೆ. ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ 3-4 ಜನರ ಹೆಸರು ಉಲ್ಲೇಖ ಆ ಕಂಪ್ಲೇಂಟ್ನಲ್ಲಿ ಆಗಿದ್ರೂ ಕೂಡ ಒಬ್ಬನೇ ಒಬ್ಬ ಯುವಕನನ್ನು ಬಂಧಿಸಿ ಕೈ ತೊಳ್ಕೊಂಡಿದ್ದಾರೆ. ಇನ್ನುಳಿದವರನ್ನು ಅರೆಸ್ಟ್ ಮಾಡುವ ಗೋಜಿಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಇಲ್ಲಿಯ ಇಲಾಖೆ ಸ್ಪಷ್ಟಪಡಿಸಬೇಕು. ಗನ್ ಎಲ್ಲಿಂದ ಬಂತು ಉದ್ಯಮಿಗೆ ಬೆದರಿಕೆ ಹಾಕಲಿಕ್ಕೆ? ಆ ಯುವತಿಯರನ್ನ ಮೋಸದ ಜಾಲಕ್ಕೆ ಸಿಕ್ಕಾಕ್ಸ್ಲಿಕ್ಕೆ ಯಾರು ಕಾರಣರು? ಇವರೆಲ್ಲ ಹೆಸರುಗಳು ಕಂಪ್ಲೇಂಟ್ ಕಾಪಿಯಲ್ಲಿದ್ದರೂ ಕೂಡ FIR ಕೂಡ ಆರೋಪಿಗಳು ರಾಜಾರೋಷವಾಗಿ ಪ್ರೆಸ್ ಮೀಟ್ ಮಾಡಿ ಮತ್ತೊಬ್ಬರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಇದು ಒಬ್ಬ ಆರೋಪಿಯ ಕೆಲಸನ? ಇದನ್ನು ನೋಡಿಕೊಂಡು ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇದೆಯಾ? ಇದು ಅತ್ಯಂತ ಖಂಡನೀಯವಾಗಿರುವಂತಹ ವಿಚಾರ ಇದೆ. ಸ್ಟ್ರಾಂಗ್ ಮಿನಿಸ್ಟರ್, ಸ್ಟ್ರಿಕ್ಟ್ ಕಮಿಷನರ್, ಪವರ್ಫುಲ್ ಲಾ ಇದ್ದಾಗಿಯೂ ಕೂಡ ನಮ್ಮ ಕಲಬುರಗಿಯ ಯುವತಿಯರಿಗೆ ನ್ಯಾಯ ಸಿಗ್ತಿಲ್ಲ ಅಂದರೆ ಏನು ಸ್ವಾಮಿ, ಎಲ್ಲಿ ಹೋಗಬೇಕು ನ್ಯಾಯ ಕೇಳ್ಕೊಂಡವರು? ಒಬ್ಬ ಯುವತಿ ಅಬಾರ್ಷನ್ ಆಗಿದೆ ಅಂತ ಹೇಳ್ತಾರೆ, ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಯಾರು? ಮತ್ತು ಅಬಾರ್ಷನ್ ಮಾಡಲಿಕ್ಕೆ ಕರ್ಕೊಂಡು ಹೋದವರು ಯಾರು? ಯಾವ ಆಸ್ಪತ್ರೆ ಕರ್ಕೊಂಡು ಹೋದರು? ಯಾವ ವೈದ್ಯ ಅಬಾರ್ಷನ್ ಮಾಡಿದ? ಭ್ರೂಣ ಹತ್ಯೆ ಮಹಾಪಾಪ, ಕಾನೂನಿಗೆ ವಿರುದ್ಧ ಆಗಿರುವಂಥದ್ದು. ಈ ಎಲ್ಲವೂ ಕೂಡ ಸಮಗ್ರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಿಕೊಳ್ಬೇಕು. IG ಅವರು ಆಂದೋಲನ ಸ್ವಾಮಿ ಕೇಸ್ ಎಷ್ಟಿದೆ ಅಂತೇಳಿ ಪ್ರತಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಕೇಳ್ತಾರೆ. ಈ DLT ಸಂಘಟನೆಯವರು ಏನೇನು ದುಷ್ಕೃತ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೇಳುವ ಸೌಜನ್ಯತೆ ಇಲ್ವಾ ನಿಮಗೆ? ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ನಿಮ್ಮ ಕೈಗಡೆ ಕೆಳಗಡೆ? ಎಲ್ಲವೂ ಕೂಡ ಮೌನದಿಂದ ನೀವು ಕೂತ್ಕೊಂಡಿದ್ದೀರಿ ಅಂದರೆ ನಮಗೆ ಅನುಮಾನ ಬರ್ತಾ ಇದೆ. ನಿಮ್ಮಿಂದ ನಮಗೆ ನ್ಯಾಯ ಸಿಗುವುದು ಅಸಾಧ್ಯ ಅಂತ ಈ ಹನಿ ಟ್ರ್ಯಾಪ್ ವಂಚನೆಗೆ ದೂರು.